ಮೆಸೇಜ್ ಮಾಡ್ಕೊಂಡಿದ್ದೆ ಒಂದು ನಾಲ್ಕೈದು ಸಲ ವಾರ ಕೊಟ್ಟರು, ಬೇಡ ಬೇಡ ಸಮ ಸರೆಂಡರ್ ಆಗು, ಇಲ್ಲಾಂದ್ರೆ ಆಗೋಯ್ತು ನಿನಗೆ ಹೊರಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ರಿವಾಲ್ವರ್ ತೋರಿಸ್ಕೊಂಡೆ ಹೋದ್ರು. ಅವನು ಅಲ್ಲಿಂದ ಕಾಂಪೌಂಡ್ ಹತ್ತಕ್ಕೆ ಹೋದ ಶ್ರೀನಿವಾಸ ಸಾಹೇಬರಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರು, ದೀಸ್ ಆರ್ ದಿ ಥಿಂಗ್ಸ್ ದಿ ಫ್ಯಾಕ್ಟ್ಸ್ ನಾವು ಹೇಳಿದ್ವಿ, ಹೀಗೀಗೆಲ್ಲ ಇದೆ ಸರ್ ಇನ್ಕ್ಲೂಡಿಂಗ್ ದಿ ಸೋಮ ಅಂತ ಹೇಳಿದೆ. ಅಲ್ಲಿ ಮೀಟಿಂಗ್ ಬಂತು, ಸೋಮಶೇಖರ್ ಆಲಿಯಾಸ್ ಸೋಮ ಅಂತ ಹೇಳಿದ್ದೆ ಬಂದ್ಬಿಡ್ತು ಸರ್. ಹೌದು, ಬಹಳ ಗಲಾಟೆಗಳು ನಡೀತಾ ಇದೆ, ಯು ಶುಡ್ ಟ್ರ್ಯಾಕ್ ಡೌನ್ ದಟ್ ಫ್ಯಾಟ್ ಫೆಲೋ ಫಸ್ಟ್ ಅಂತ ಹೇಳೋದು. ಇಫ್ ಯು ಗಾಟ್ ಗಟ್ಸ್ ಯು ಡೂ ಇಟ್ ಅಂತ ಹೇಳಿ. ಅದಕ್ಕೆ ನಾವೇನು ಗಟ್ಸ್ ಏನಿಲ್ಲ ಸರ್, ವಿ ಆರ್ ಆಲ್ ಎಕ್ಸ್ಪೀರಿಯನ್ಸ್ ಆಗ ಫೆಲೋ, ವಿ ನೋ ಹೌ ಟು ಟ್ಯಾಕಲ್ ದಟ್ ರೌಡಿ ಸರ್. ಅವನೇನು ದೊಡ್ಡವನೇನಲ್ಲ ಸರ್ ಅವನು, ಹಾಗೇನೆ ನಾವು ಹೇಳಿಬಿಟ್ಟಿವಿ ಅದರಲ್ಲಿ. ಸಿ, ಒಂದು ಸೀನಿಯರ್ ಆಫೀಸರ್ ಅವನಿಗೆ ಅಪ್ಹೆಲ್ಡ್ ಮಾಡ್ತು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕಂಡೆಮ್ ಇಟ್. ಅವನು ಯಾವ ದೊಡ್ಡ ರೌಡಿ ಸರ್ ಅವನು ಅಂತ ಕೇಳಬೇಕಾಗುತ್ತೆ ನಾವು. ಹೌದಾ, ನಮ್ಮ ಬಿಡಿ ಸರ್ ನಮಗೆ, ನಾವು ವಿ ವಿಲ್ ಇಟ್ ವಿಲ್ ಗೆಟ್ ಐದರ್ ಈ ಇಸ್ ಡೆಡ್ ಆರ್ ಬಾ ದಿಸ್ ಥಿಂಗ್ ವಿ ವಿಲ್ ತಂದು ನಿಮ್ಮ ಮುಂದೆ ಹಾಕ್ತೀವಿ ಅಂತ ಹೇಳಿದ್ವಿ. ಇದೇ ನಮ್ಮ ರಾಮಕೃಷ್ಣ ಹೆಗಡೆ ಅವರು, ಅವರು ಮಿನಿಸ್ಟರ್ ಆಗಿದಾಗ ಹೇಳಿದ್ರು, ಅವರು ನಮ್ಮ ವಿಶ್ವೇಶ್ವರಯ್ಯ ಅಟ್ಟಾವರ್ಸಲ್ಲಿ ಚಾರ್ಜ್ ತಗೊಳ್ಳಿಕ್ಕೆ ಅಂತ ಎಲ್ಲರಿಗೂ ಆಫೀಸರ್ಸ್ ಬನ್ನಿ, ಯು ಕಮ್ ಟು ವಿಶ್ವೇಶ್ವರಯ್ಯ ಅಟ್ಟಾವರ್ಸ್ ಅಂತ ಹೇಳಿದ್ರು. ಸರ್, ಎಲ್ಲರೂ ಬೆಂಗಳೂರಲ್ಲಿ ಬಂದ್ಬಿಟ್ಟು ಎಲ್ಲ ಎಸ್ ಪಿಗಳು ಡಿ ಸಿ ಪಿಗಳು ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲ ಬಂದ್ಬಿಟ್ವಿ, ನಾವು ಬಂದಿದ್ದೀವಿ, ಏನಪ್ಪ ಹೇಳ್ತಾರೆ ಅಂತ ಹೇಳಿದೆ ಎಲ್ಲ ಕೂತ್ಕೊಂಡಿದ್ವಿ. ಆಮೇಲೆ ಅವ್ರು ಹೇಳಿದ್ರು, ಮಿಸ್ಟರ್ ಪೊಲೀಸ್ನವರೇ ನೀವು ಹೇಳ್ತಾ ಇದ್ದೀನಿ ನೋಡಿ, ಚಾಕು ಚೂರಿ ಬಿಟ್ಬಿಡ್ಬೇಕು, ಐ ವಾಂಟ್ ದಟ್ ಎ ಲ್ಯಾಂಡ್ ಆರ್ಡರ್ ಶುಡ್ ಬಿ ಮೈಂಟೈನ್ ರೌಡಿಸಮ್ ನೋ ಅಂತ ಹೇಳಿದ್ರು. ಅಷ್ಟು ಹೇಳಿದ್ರೆ ಸಾಕಲ್ಲ, ಆಯಿತು ಆಗಿನ ಕಾಲದಲ್ಲಿ ಒಳ್ಳೆ ನಾನು ಒಂದು ಶಬ್ದ ಅವರು ಹೇಳ್ಕೊಟ್ಟಿದ್ದು ಇವತ್ತು ನಮ್ಮ ಕಿವಿನಲ್ಲಿದೆ ಸರ್, ಇದು ವಿ ಕೆನಾಟ್ ಫರ್ಗೆಟ್. ಕಡೆಗೆ ನಾವಾಯಿತು, ಶ್ರೀನಿವಾಸ ಸಾಹೇಬರಿಗೆ ಏನಪ್ಪ ಮಾಡೋದು ಇದು ಅಂತ ಹೇಳಿ, ಡೈಲಿ ಯು ಹ್ಯಾವ್ ಟು ರಿಪೋರ್ಟ್ ಡೈಲಿ ಅಂಡ್ ಯುವರ್ ನೋಡಲ್ ಆಫೀಸರ್ ವಿಲ್ ಬಿ ಪ್ರೆಸೆಂಟ್ ಡಿ ಜಿ ಇದಾರಲ್ಲ ಪ್ರವೀಣ್ ಸೂದ್ ಅವರು, ಆ್ಯಂಡ್ ಅವರು ಒಂದು ಎ ಸಿ ಪಿ ಕೊಟ್ಟರು ಮಿಸ್ಟರ್ ಪೂರ್ಣತ್ಯ ಸಾಹೇಬರು ಅಂತ ಹೇಳಿದ್ರೆ, ನಾವು ಈಸ್ ಆಲ್ಸೋ ರಿಟೈರ್ಡ್, ಎಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದೀವಿ ಈಗ, ನೋಬಡಿ ಈಸ್ ಇನ್ ದಿ ಸರ್ವಿಸ್, ಎಲ್ಲ ದೇ ಆರ್ ಆಲ್ ಕ್ರಾಸಿಂಗ್ ಸೆವೆಂಟೀಸ್, ಎಲ್ಲ ಕ್ರಾಸ್ ಆಗ್ತಾ ಇದ್ದೀವಿ ಎಲ್ಲ. ಆಯಿತು, ಆಗ ಏನಾಗೋಯ್ತು, ವೇರ್ ವಿ ಹ್ಯಾವ್ ಟು ಅಸೆಂಬಲ್ ಅಂತ ಹೇಳಿದ್ರು. ಆಗ ನಮ್ಮ ಕೆ ಪಿ ಭೀಮಯ್ಯ ಅಂತ ಹೇಳಿದೆ ಅಬ್ರು, ಈಸ್ ಒನ್ ಆಫ್ ದ ಬೋಲ್ಡ್ ಆಫೀಸರ್, ಒನ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆಫೀಸರ್, ಯಾರು ಮೀಸೆ ಭೀಮಯ್ಯ. ಅವ್ರೇನು ಮಾಡಿದ್ರು, ಇವಾಗ ಪಿ ಐ ಶೇಷಾದಿಪುರಮ್ ಅವ್ರು, ಹೀ ವರ್ಕ್ಸ್ 24 hours ಇದೆ ಪೊಲೀಸ್ ಸ್ಟೇಷನ್, ನೋ ಆಫೀಸರ್ ಯಾರಿದ್ರೂ ಹೇಳಲ್ಲ ಅಂತ ಚಾಲೆಂಜ್ ಹಾಕ್ಬಿಡ್ತೀನಿ. ಅವನು ಬೆಳಗ್ಗೆ ಅವನು ಹೋದ ಮನೆಗೆ ಹೋದ 7 ಗಂಟೆಗೆ ಅಂದರೆ ಮತ್ತೆ 8 ಗಂಟೆಗೆ ವಾಪಸ್ಸು, ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಇದ್ದೆ, ಅಲ್ಲೇ ಮಗ ಈಗ ಅಲ್ಲೇ ಸ್ನಾನ ಮಾಡ್ಕೊಂಡು ಇದ್ಬಿಡ್ತಾ ಇದ್ದ ಅಂಥ ಪೊಲೀಸ್ ಆಫೀಸರ್ ಸರ್. ಆ್ಯಂಡ್ ಈವನ್ ಹೀ ವೆನ್ ಯು ವಾಸ್ ಎಸ್ ಪಿ ಡಿ ಎಸ್ ಪಿ ಅಟ್ ಡಿಸ್ಟ್ರಿಕ್ಟ್ ಹೊಳೆ ನರಸೀಪುರ 24 ಗಂಟೆ ಆಫೀಸಲ್ಲೇ ಕೂತ್ಕೊಂಡಿರ್ತೀವಿ. ಇದರಲ್ಲಿ ಸಿ ಒ ಡಿನಲ್ಲಿ ವಾಸ್ ಪೋಸ್ಟೆಡ್ ಆ್ಯಸ್ ಅನ್ ಎಸ್ ಪಿ, ಸರ್ ನಿಮ್ಮ ಮಗಂದು ಡೆತ್ ಆಗಿದೆಯಲ್ಲ ಸರ್. ಆಮೇಲೆ ಹೌದಾ, ಆಯಿತು ಏನು ಮಾಡೋಕ್ಕಾಗುತ್ತೆ. ಕೆ ಬಿ ಭೀಮಯ್ಯ ಅವ್ರದ್ದು ಏನಾಗೋಯ್ತು, ಅಮೆರಿಕಾದಲ್ಲಿ ಡೆತ್ ಆಗೋಯ್ತು, ಮೆಸೇಜ್ ಬಂತು, ಮಗ ಇಬ್ಬರು ಮಕ್ಕಳು. ಆಮೇಲೆ ಏನಾಗೋಯ್ತು, ಇವರು ಆಫೀಸಲ್ಲೇ ಕೂತ್ಕೊಂಡಿದ್ರು, ಲೇ ಹೋಗ ನೀನು ಅಲ್ಲಿ ನಿನ್ನ ಮಗ ಇದಾಗಿದೆ, ನಿನ್ನ ಆಫೀಸಲ್ಲಿ ಕೂತ್ಕೊಂಡಿದ್ದೇನೆ ಹೋಗ ಅಂತ ಹೇಳಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಹೇಳ್ತಾಯಿದ್ರು, ಅಂಥ ಆಫೀಸರ್ಸು ಸರ್, ಇದೆ ಸೆಲೆಕ್ಷನ್ ಕರೆಕ್ಟ್ ಆಗಿತ್ತು. ಆಮೇಲೆ ಭೀಮಯ್ಯ ಒಂದು ಆಫೀಸಲ್ಲಿ ನಾವು ಯೂಸ್ ಟು ಕ್ಯಾಂಪ್, ನಾವು ವಿ ಇಸ್ ಟು ಅಸೆಂಬಲ್, ನಾವು ಎಲ್ಲ ವೆಹಿಕಲ್ಸ್ ಎಲ್ಲ ದೂರ ದೂರ ಬಿಟ್ಟಿದೆ ಶೇಷಾದಿಪುರಮಲ್ಲಿ, ಅಲ್ಲಿ ಇಲ್ಲಿ ಬಿಟ್ಟಿದ್ದೆ. ನಾವು ಬಂದಲ್ಲಿ ಇವನು ರೂಮಿಗೆ ಬಂದ್ಬಿಡ್ತಾ ಇದ್ವಿ, ಅಲ್ಲಿ ನಮ್ಮದು ಸಭೆ ಸೇರ್ತಾ ಇತ್ತು, ಹೌ ಟು ನಮ್ಮ ಸ್ಟ್ರಾಟಜಿ ಮಾಡಬೇಕು, ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಬೇಕಾಗಿತ್ತು ನಮಗೆ, ಕನ್ಸಾಲಿಡೇಟಿಂಗ್ ಆಫ್ ದಿ ರೌಡೀಸ್ ಬೇಕಾಗಿತ್ತು, ಓವರ್ ಆಲ್ ದಿ ರೌಡೀಸ್ ಇನ್ ಈಚ್ ಪೊಲೀಸ್ ಸ್ಟೇಷನ್ಸು, ಲಿಮಿಟ್ಸು ಯಾರ್ಯಾರು ಅಟ್ ಪ್ರೆಸೆಂಟ್ ಬೆಂಗಳೂರಲ್ಲಿ ಸಿಟಿನಲ್ಲಿ ರೌಡಿಸಮ್ ಎಲ್ಲೆಲ್ಲಿ ನಡೀತಾ ಇದೆ ಅವ್ರದ್ದು ಬರಬೇಕು, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಯಾರು ಕಲೆಕ್ಟ್ ಮಾಡ್ತಾರೆ, ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಟ್ಮಾಸ್ಫಿಯರಲ್ಲಿ ನಾನು ಅಶೋಕ್ ಕುಮಾರು ಅಜೀಮು ಇವರೆಲ್ಲ ಪೂರ್ಣಚಂದ್ರ ಇವರೆಲ್ಲ ಸೇರ್ಕೊಂಡು ನಾವು ಮಾಡ್ತಾ ಇದ್ವಿ. ನಾವು ಇನ್ಕ್ಲೂಡಿಂಗ್ ಕೆ ವಿ ಕೆ ರೆಡ್ಡಿ, ಕೆ ವಿ ಕೆ ರೆಡ್ಡಿ ಹ್ಯಾಸ್ ಸರ್ವ್ಡ್ ಇನ್ ಕಾಟನ್ಪೇಟ್ ಪೊಲೀಸ್ ಸ್ಟೇಷನ್, ಇಟ್ ಇಸ್ ಎ ಬ್ರೀಡಿಂಗ್ ಸೆಂಟರ್ ಫಾರ್ ರೌಡೀಸ್, ಹಿಟ್ಲೆಟ್ಲ ಹೀಗೆಲ್ಲ ರೌಡೀಸ್ ಎಲ್ಲ ಇದ್ದಾರೆ ಅಂತ ಅವ್ರು ಹೇಳೋರು. ಇಷ್ಟೆಲ್ಲ ನಾವು ಕನ್ಸಾಲಿಟಿ ಯಾವಾಗ ಒಂದು ದಿವಸದಲ್ಲಿ ನಾವೆಲ್ಲ ವಿ ಆರ್ ವೆಲ್ ವೆರಿ ಫಾಸ್ಟ್ ಇನ್ ಡೂಯಿಂಗ್ ದ ವರ್ಕ್, ಆ್ಯಂಡ್ ನಾವು 24 ಗಂಟೆ ವಿ ಓವರ್ ಹ್ಯಾವಿಂಗ್ ಸಮ್ ರಿವಾಲ್ವಾರು ಮತ್ತು ಪಿಸ್ಟಲು ಎಲ್ಲ ಇಟ್ಕೊಂಡಿದ್ವಿ, ನಮಗೆ ಇದೇ ಇರಲಿಲ್ಲ ಭಯಾಗಿ ಏನಿರಲಿಲ್ಲ, ಬಿಕಾಸ್ ವಿ ಹ್ಯಾವ್ ವರ್ಕ್ ಲೈಕ್ ದಟ್. ಫೈನಲಿ ಏನಾಗುತ್ತೆ, ದೆನ್ ದೆನ್ ವಿ ಹ್ಯಾವ್ ಟು ಡೂ ವಾಟ್ ಇಸ್ ಇಟ್, ಫಸ್ಟು ಇವನಿಗೆ ಸೋಮನಿಗೆ ನಾವು ಟ್ರ್ಯಾಕ್ ಮಾಡಬೇಕು ಸರ್, ವೆರಿ ಸೋಮ ಆಲಿಯಾಸ್ ಸೋಮಶೇಖರ್ ಅವನು ಯಾವ ಊರು ಅವನು, ಅವನು ಸರ್ ಅವನು ಬಂದಿದ್ದೆ ಕಾಟನ್ಪೇಟೆಯಲ್ಲಿ, ಅವನು ಮನೆ ತಂದೆ ತಾಯಿ ಅಲ್ಲೇ ಇದ್ದಿದ್ದು. ಆದರೆ ಆ ಅಟ್ಮಾಸ್ಫಿಯರ್ ಇದೆಲ್ಲ ಕಾಟನ್ಪೇಟೆಯಲ್ಲಿ, ಮೊದಲು ಕೆಂಗೇರಿ ಗೇಟ್ ಅಂತ ಇತ್ತು, ಅಲ್ಲಿ ಯಾರೇ ಹೋದ್ರೂ ಹುಡುಗರು ಒಂದು ಯುವನದಲ್ಲಿ ಹುಡುಗರು ಹೋದ್ರು ದೇ ಬಿಕಮ್ ಟೆರರಿಸ್ಟ್, ದೇ ಬಿಕಮ್ ಡೆಡ್ಲಿ ಲೈಕ್ ಸೋಮ ರೌಡೀಸ್ ಆಗ್ಬಿಡ್ತಾರೆ ಅಲ್ಲಿ. ಅವ್ರದ್ದು ನೇಟಿವ್ ಪ್ಲೇಸ್ ಬಂದಿದೆ ಗೆಡ್ಡೂರು ಅಂತ ಹೇಳಿದ್ದೆ ಮುಳಬಾಗಲ ಹತ್ರ, ಬಿಕಾಸ್ ಅಲ್ಲಿ ನಾವು ಹೋಗಿದ್ವಿ ನಾವು ಎಲ್ಲ. ಅವನದು ಗೆಡ್ಡೂರು ಅಂತ ಇತ್ತು, ಗೆಡ್ಡೂರಲ್ಲಿ ಏನಾಗಿದೆ, ಭಾಳ ದೊಡ್ಡ ಮನೆ ಇದೆ ಆ ಊರಿಗೆ, ಸ್ವಲ್ಪ ಶ್ರೀಮಂತ ಇವ್ರ ತಂದೆ, ದೊಡ್ಡ ಮನೆ ಅಂದಮೇಲೆ ಶ್ರೀಮಂತನೇ ಇರ್ತಾನೆ ಅವರು, ಮತ್ತು ಸ್ವಲ್ಪ ಜಮೀನು ಗಿಮೀನೆಲ್ಲ ಮಾಡ್ಕೊಂಡಿದ್ದಾನೆ ಎಲ್ಲ. ಇವ್ರದ್ದು ಒಂದು ಕಡೆ ಇದ್ದಿದ್ದು ಒಂದು ಇದರಲ್ಲಿ,
ಮತ್ತೆ ಬೇರೆಯವರಿದ್ರು. ಇವನಿಗೆ ಇಲ್ಲಿ ಇವನೇನು ಮಾಡ್ತಾ ಇದ್ದ, ಆ ಹಳ್ಳಿನಲ್ಲಿ ಇರ್ತಾನ, ಇಲ್ಲಿ ಪಟ್ಟಣಕ್ಕೆ ಬಂದ್ಬಿಡ್ತಾನೆ ಕೆಂಗೇರಿ ಗೇಟ್ಗೆ. ಕೆಂಗೇರಿಗೆ ಬಂದಿದ್ದೆ, ಇಲ್ಲಿ ಓದ್ಕೊಂಡಿದ್ದೆ, ಮತ್ತು ನ್ಯಾಷನಲ್ ಕಾಲೇಜ್ ಅಲ್ಲಿ ಇಲ್ಲಿ ಓದ್ಕೊಂಡಿದ್ದ. ನ್ಯಾಷನಲ್ ಕಾಲೇಜಲ್ಲಿ ಓದ್ ಎ ವೆರಿ ಗುಡ್ ಕಬಡ್ಡಿ ಪ್ಲೇಯರ್, ಕಬಡ್ಡಿ ಪ್ಲೇಯರ್ ಚೆನ್ನಾಗಿದ್ದ ಇವನು. ಅಂದರೆ ಹೆಂಗಾಗಿದ್ರೂ ಸಹ ಚೆನ್ನಾಗಿದ್ದ ಅವನು ನೋಡೋಕ್ಕೆ. ಆದ್ರೂ ಸಹ ಏನು ಮಾಡ್ತು ಅವನು ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ, ಇಲ್ಲಕ್ಕ ಯಾವಾಗ ಮೋಸ್ಟ್ ಆಫ್ ದಿ ಕಬಡ್ಡಿ ಪ್ಲೇಯರ್ಸು, ಮೋಸ್ಟ್ ಆಫ್ ದಿ ಪೈಲ್ವಾನ್ಗಳು ಮತ್ತು ಈ ರೆಸ್ಲರ್ಸ್ ಎಲ್ಲ ದೇ ಬಿಕಮ್ ಕ್ರಿಮಿನಲ್ಸ್ ಆಫ್ಟರ್ವರ್ಡ್ಸ್. ಬೆಸ್ಟ್ ಎಕ್ಸಾಂಪಲ್ ಇಸ್ ನಾರ್ತ್ ಇಂಡಿಯಾದಲ್ಲಿ ನಡೀತಾ ಇದೆಯಲ್ಲ ಹಾಗೆ. ಹಾಗೆ ಇವನು ಏನು ಮಾಡ್ದೆ, ಅವ್ರು ಇವ್ರಿಗೂ ಕರೆಯೋದು, ಸ್ವಲ್ಪ ರೌಡಿಸಮ್ ಮಾಡೋದು, ಹೊಡೆಯೋದು, ಹಿಂಗೆ ಡ್ಯಾಶ್ಗಳು ಹೊಡೆಯೋದು, ಎಲ್ಲ ಹೆದರಿಸೋದು, ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋದು ಎಲ್ಲ ಶುರು ಆಗೋಯಿತು. ಅದ್ರ ಜೊತೆಗೆ ಕೆಲವು ಆರು ರೌಡಿಗಳು ಸೇರಿಕೊಂಡ್ರು, ಲೈಕ್ ರಾಜೇಂದ್ರ, ಲೈಕ್ ಬಸವ, ಲಾವಣಿ ಬಸವ, ಲೈಕ್ ಇವನು ಯಾರು ಕೌಳ, ಇವ್ರದೆಲ್ಲ ಸ್ವಲ್ಪ ಅವನು ತಿಳ್ಕೊಂಡಿದ್ದೆ, ಅವ್ರದೆಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ದ. ಅಪಾರ್ಟ್ ಫ್ರಮ್ ದಟ್ ಏನು ಮಾಡ್ದೆ, ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಲೂಟಿ ಮಾಡೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಎಲ್ಲ ನಾವು ಒಂದು ದೊಡ್ಡ ಅಂಗಡಿ ಇತ್ತು ಅಂತಾರೆ, ಅವ್ರನ್ನ ಹೇಳೋದು ನಾನು ಹಿಂಗೆತ್ತಿ ಹಿಂಗೆ ಇಡೋ ಸೋಮ, ನಾನು ಮಗನೇ ನಮ್ಮ ಅವ್ನು ಬರ್ತಾನೆ 5 ಲಕ್ಷ ಕೊಡಬೇಕು ನೀನು ಅಂತ ಹೇಳಿದ್ರು, ಮುಗಿದಾಯ್ತು. ಅವನು ಮತ್ತೆ ಪೊಲೀಸ್ ಗಿಲ್ಸ್ ಹೇಳ್ದ ಅಂದರೆ ಖತಮ್ ನಿಂದು ಅಂತ ಹೇಳ್ತಾ ಇದ್ದ. ಅದು ಅಲ್ಲಿಂದ ನೆಕ್ಸ್ಟ್ ಏನಾಯಿತು, ಮೇಕ್ರಿ ಸರ್ಕಲ್ ಹತ್ರ ಅಲ್ಲಿ ಮಾವನಹಣ್ಣು ಇದು ಬರೋದು, ಏನೋ ಭಾಳ ದೊಡ್ಡ ಮಂಡಿ, ಅಲ್ಲಿ ಹೋಗೋದು. ಅಲ್ಲೇನು ಮಾಡೋದು, ಓಪನ್ ಆಗಿ ಎಲ್ಲ ಹೇಳ್ಕೊಂಡು ಬಂದಿದ್ದೆ, ಇದು ಮಾಡ್ತಾ ಇದ್ದ ಅವನು. ಏನು ಸರ್ ಅವನು ರೌಡಿಸಮ್, ಅವ್ರಿಗೆಲ್ಲ ಕತ್ತಿ ಹಿಡಿದು ಹಿಡ್ಕೊಂಡ್ರೆ ಲಕ್ಷಾನುಗಟ್ಟಲೆ ಅಲ್ಲಿ ಲೂಟಿ ಮಾಡ್ತಾ ಇದ್ದ. ಅಲ್ಲಿ ಕೊಡೋ ಇಷ್ಟು ಹೋಗ್ ಅಂತ ಹೇಳಿದ್ದೆ ಮಾವಿನ ಮಂಡಿ ಓನರ್ಸ್ಗೆ. ಇದೆಲ್ಲ ನೋಡಿದ ತಕ್ಷಣ ಇದೆಲ್ಲ ರಿಪೋರ್ಟ್ ಆಗ್ತಾ ಇತ್ತು ಜೆ ಸಿ ನಗರದಲ್ಲಿ. ಜೆ ಸಿ ನಗರ ಇನ್ಸ್ಪೆಕ್ಟ್ರೂ ಆಗ ಅಷ್ಟೊಂದು ಏನೂ ತೊಗೊಂಡಿಲ್ಲ, ಅಷ್ಟೆಲ್ಲ ತೊಗೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಆಗೇನಾಗೋಯ್ತು ಸರಿ ಅಂತ ಹೇಳಿದ್ರೆ, ಅವನಿಗೆ ಫಸ್ಟ್ ನಾವು ಟ್ರ್ಯಾಕ್ ಮಾಡಬೇಕು. ಅಪಾರ್ಟ್ ಫ್ರಮ್ ದಿಸ್, ಯಾವಾಗ ಇವನಿಗೆ ದುಡ್ಡು ಕೈಯಲ್ಲಿ ಓಡಾಡ್ತಾನೋ ಇವನನ್ನು ಸೆಗ್ರಿಗೇಟ್ ಮಾಡ್ದೆ. ಏನು ಈ ಎಲ್ಲ ಕಾಲೇಜಸ್ಗಳ ಹತ್ರ ಹೋಗ್ತಾ ಇದ್ದ, ಸೌತಲ್ಲಿ ಹೋಗಿದ್ದೆ, ಅಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಇದು ಮಾಡ್ಕೊಡ್ತಾ ಇದ್ದ. ಏನು ಅವ್ರಿಗೆ ಪಾರ್ಟಿ ಕೊಡೋದು, ದುಡ್ಡು ಕೊಡೋದು, ಗಾಂಜಾ ಕೊಡೋದು, ಸಿಗರೇಟ್ ಕೊಡೋದು, ಇದು ಕೊಡೋದು ಎಲ್ಲ ಮಾಡ್ತಾ ಇದ್ದ. ಇದರಿಂದ ಏನಾಗೋಯ್ತು, ಆ ಹುಡುಗರಿಗೆ ಕಾಲೇಜ್ ಹುಡುಗರಿಗೆ ಇವನ ಮೇಲೆ ಸ್ವಲ್ಪ ಪ್ರೇರಣೆ ಬಂತು. ಮತ್ತು ಒಳ್ಳೆ ಹುಡುಗಪ್ಪ, ನಮಗೆ ಇದು ಮಾಡ್ತಾನೆ, ಸೋಮನ್ಗೆ ಬೇಕಾದ್ರೆ ಬಂದಾಗ ಕೇಳೋ, ಅವನಿಗೇನ ಖರ್ಚು ಗಿಚ್ಚು ಕೊಡ್ತಾನೆ, ಇಷ್ಟೆಲ್ಲ ಇದಾಗೋಯ್ತು. ಎಲ್ಲರೂ ಯಾವಾಗ ಇವನಿಗೆ ಇಷ್ಟೆಲ್ಲ ಇದಾಗೋಯ್ತಲ್ಲ, ಇವನ ಬಗ್ಗೆ ಅವನು ಹೇಳಿದ್ದ, ನನ್ನ ಬಗ್ಗೆ ಯಾರನ್ನ ಕೇಳ್ತು ಅಂತ ಹೇಳಿದೆ, ಅದು ಇನ್ಫಾರ್ಮೇಷನ್ ನನಗೆ ಇಮಿಡಿಯೇಟಾಗಿ ಬರಬೇಕು ಅಂತ. ಸರ್ ಆಗ ವೈರ್ಲೆಸ್, ನಮಗೆ ವೈರ್ಲೆಸ್ ಇರಲಿಲ್ಲ, ಏನೂ ಇರಲಿಲ್ಲ ಸರ್. ಆದರೆ ನಾನು ಅಷ್ಟು ಫಾಸ್ಟಾಗಿ ಅವ್ರಿಗೆ ಇನ್ಫಾರ್ಮೇಷನ್ ಹೋಗ್ತಾ ಇತ್ತು. ಈಗೆಲ್ಲ ಪೊಲೀಸ್ ಬಂದರು, ಬಂದರು ನೀನು ಕೇಳಿದ್ರು ಅಂತ ಹೇಳಿದೆ, ಅಲ್ಲಿಂದ ಎಸ್ಕೇಪ್ ಆಗಿಬಿಡೋನು. ನಾವು ಎಲ್ಲೆಲ್ಲೇ ಹುಡುಕಿದ್ರೂ ಸಹ ಬೆಂಗಳೂರು ಮೂಲೆ ಮೂಲೆ ನೋಡ್ಕೋದ್ರೇನು ಅವನಿಗೆ ಇನ್ಫಾರ್ಮೇಷನ್ ಹೋಗೋದು, ನಾವು ಪೊಲೀಸ್ನವ್ರು ಬರ್ತಾ ಇದ್ದೀವಿ, ಪೊಲೀಸ್ನವ್ರು ಬರ್ತಾ ಇದ್ದೀವಿ ಅಂತ ಹೇಳಿದೆ. ಲೈಕ್ ಫ್ರಮ್ ಸುಬ್ರಹ್ಮಣ್ಯಪುರ, ಅಲ್ಲಿಂದ ಹಿಡಿದು ಈ ಕಡೆ ಯಶವಂತಪುರ ಆ ಕಡೆ ಎಲ್ಲ ಹೋದ್ರೂ ಸಹ ಎಷ್ಟು ಹೋದ್ರೂ ಅವನಿಗೆ ಇನ್ಫಾರ್ಮೇಷನ್ ಬರೋದು, ಸ್ಪ್ರೆಡ್ ಆಗಿಬಿಡ್ತಾ ಇದ್ದ ಅವನು. ಅಷ್ಟು ಜೊತೆಗೆ ಅಷ್ಟೊತ್ತಿಗೆ ಕೌಡ ಅವನೇನು ಮಾಡ್ದ, ಮಣಿವಾಳದಲ್ಲಿ ಭಾಳ ಪ್ರಖ್ಯಾತ ಆಗೋಗ್ಬಿಟ್ಟಿದ್ದ ಅವನು ರೌಡಿಸಮ್ಮಲ್ಲಿ. ಅವನು ಮಡ್ರ ಆಗೋಯ್ತಲ್ಲ ಇಲ್ಲಿ ಹೊಸೂರಲ್ಲಿ. ಅವನು ಅಷ್ಟೇ ಮಣಿ ಅಂತ ಹೇಳಿದೆ, ಇನ್ನೊಬ್ಬ ಇವನು ಕ್ಲೋಸ್ ಅಸೋಸಿಯೇಟ್ ಒಬ್ಬ ಇದ್ದ, ಯಾರ್ದು ಸೋಮಂದು. ಅವನು ಯಾವಾಗಲೂ ಪಕ್ಕದಲ್ಲೇ ಇರೋನು ಅವನೇ, ಯಾಕಂದರೆ ಹೀ ಯೂಸ್ ಟು ಕ್ಯಾರಿ ದಟ್ ಡ್ಯಾಗರ್ ಗೀಗರ್ ಏನೇನೋ ಇದ್ದರೆ ಅವನ ಜೊತೆಲ್ಲೇ ಇರೋನು. ಹಾಂ, ರಾಜಶೇಖರ್ ಅವನು ಬಹಳ ಇದು ಕ್ಲೋಸ್ ಅಸೋಸಿಯೇಟು ಅವನು. ಮತ್ತು ಲಾವಣಿ ಬಸವ ಇವರೆಲ್ಲ ಅದು ಎರೋಲ್ ಕ್ಲೋಸ್ ಅಸೋಸಿಯೇಟ್ಸು. ಇವರೆಲ್ಲ ಏನು ಮಾಡೋದು, ಎಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡಿದ್ದೆ, ಇಲ್ಲ ಹಫ್ತಾ ಇದು ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಆಗ ಬೆಂಗಳೂರಲ್ಲಿ ಈ ಕಡೆ ನೈಟ್ ಕ್ಲಬ್ಗಳು ಕೊಡಬೇಕು, ಟ್ರಾವೆಲ್ಸವ್ರು ಕೊಡಬೇಕು, ಎಲ್ಲ ಇದಾಗೋಯ್ತು. ಈ ಕಡೆ ಬಿಸ್ನೆಸ್ ಮ್ಯಾನ್ ಕೊಡಬೇಕು, ಇಷ್ಟೆಲ್ಲ ಆಗೋಯ್ತು ಸರ್. ಈಗ ಎಲ್ಲ ಕಡೆ ಹಫ್ತಾ ಶುರು ಅಷ್ಟೊತ್ತಿಗೆ ಏನಾಗೋಯ್ತು, ಜಯರಾಜಿಂದು ಅಷ್ಟೊತ್ತಿಗೆ ಮರಣ ಆಗೈತಿ, ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು ಎಲ್ಲ. ಅಂಥದ್ದೊಂದು ಡಾನ್ಗಳು ಯಾರು ಬಂದಿರಲಿಲ್ಲ ಆಗ. ಆಗ ಇವ ಏನಾಯಿತು, ನಮಗೂ ಬಹಳ ಇದಾಗಿತ್ತು, ನಾನು ಹೆಂಗಪ್ಪ ಹುಡುಕೋದು ಅಂತ ಹೇಳಿದೆ. ಕಡೆಗೆ ಒಂದು ದಿವಸ, ಇಲ್ಲ ಅವನು ಇದರಲ್ಲಿದ್ದಾನೆ, ಎಲ್ಲಿ ಗೆಡ್ಡೂರಿಗೆ ಹೋಗಿದ್ದಾನೆ ಅಂತ ಹೇಳಿದೆ. ಇನ್ಫಾರ್ಮೇಷನ್ ಬಂತು ನಮ್ಮ ಕೆ ವಿ ಕೆ ರೆಡ್ಡಿ ಅವರು. ಆಗ ನಾವೇನು ಮಾಡಿದ್ವಿ, ಗೆಡ್ಡೂರು ಎಲ್ಲಿದೆ ಅಲ್ಲಿಗೆ ಅವ ಸರಿ ಅಂತೇನೆ, ಸಾಯಂಕಾಲ 5 ಗಂಟೆಗೆ ನೀಲಾರಿ ತರಿಸಿದ್ದೆ, ಅದಕ್ಕೆ ತೋರಣ ಗೀರ್ಣ ಎಲ್ಲ ಕಟ್ಬಿಟ್ಟಿದ್ದೆ, ನಾವು ಆಯಪ್ಪ ಸ್ವಾಮಿಗಳು ಅಂತ ಹೇಳಿದ್ದೆ. ಎಲ್ಲರೂ ಈಗ ನಾವು ಡ್ರೆಸ್ಸಲ್ಲಿ ಹೋಗಂಗಿಲ್ವಲ್ಲ, ಎಲ್ಲ ಕಟ್ಕೊಂಡಿದ್ದೆ. ನಾವೇನು ಮಾಡಿದೆ, ಹೋಗ್ತಾಯಿದ್ವಿ, ಹೋಗ್ತಾಯಿದ್ರೆ ಆ ಊರಿಂದ ಹೀಗೆ ಮೇಲುಗಡೆ ಹೋಗಿ ಮತ್ತೆ ಕೆಳಗಡೆ ಇಳಿಬೇಕು ಸರ್. ಅವನಲ್ಲ ಒಬ್ಬ ನಿಲ್ಲಿಸ್ತಾ ಇದ್ದ ಅವನ ಮನೆ ಹತ್ರ. ನೋಡಿ ಯಾವುದ ಮಾತು ಅಣ್ಣ, ಯಾವುದ ಲಾರಿ ಬರ್ತಾ ಇದೆ ನೋಡ್ತಾ ಇದ್ದೀನಿ, ಎಲ್ಲ ಅಯ್ಯಪ್ಪಗಳು ಸ್ವಾಮಿಗಳು ಕಾಣಿಸ್ತಾ ಇದ್ದಾರೆ, ಬಹಳ ಜನ ಇದ್ದಾರೆ, ಡೌಟ್ ಇದೆ ಯಾಕೋ ಅಂತ. ಅಮ್ಮ, ನನ್ನ ಮಕ್ಕಳು ಅವಲೇ ನಾಯಿಗಳಿದ್ದಾಗ ಎಲ್ಲ ಸೆನ್ಸ್ ಮಾಡಿಬಿಡ್ತಾರೆ. ಅವನು ಅಲ್ಲಿದ್ದ ಸರ್, ನಾವು ಅಲ್ಲಿ ಯಾವಾಗ ಗೆಡ್ಡು ನಾವು ಎಂಟ್ರ್ ಆದವು, ಎಂಟ್ರ್ ಆಗಿ ಒಬ್ಬೊಬ್ಬರು ಒಂದೊಂದು ಕಡೆ ಸ್ಪ್ರೆಡ್ ಆಗಿಬಿಟ್ವಿ. ನಾವೊಂದು ಸ್ಕೆಚ್ ಮಾಡ್ಕೊಂಡಿದ್ವಿ, ಅವ್ನ ಮನೆಗೆ ಅಟ್ಯಾಕ್ ಮಾಡಬೇಕು ಅಂದರೆ ಯಾರ್ಯಾರು ಎಲ್ಲ ಹೋಗಬೇಕು. ಒಂದು ದೊಡ್ಡ ಬಾವಿ ಇತ್ತು ಆ ಮನೆ ಮುಂದೆ, ಆ ಬಾವಿ ಹತ್ರ ನಾವು ಏನೇನೋ ಹೋದ್ರೆ ಗೊತ್ತೇ ಆಗೋದಿಲ್ಲ, ಬಿದ್ದು ಸಾಯ್ತಾ ಇದ್ವಿ. ಸಿ ದಟ್ ಸೌ ದ ಯಸ್ ಅಲ್ಲಿ ಹೋಗ್ಬಿಟ್ಟಿದ್ವಿ. ಅವನೇನು ಮಾಡ್ದೆ, ಅವನಿಗೆ ಯಾವಾಗ ಸೆನ್ಸ್ ಮಾಡಿಬಿಟ್ನೋ ಆಗ ಅವನು ಓಡಕ್ಕೆ ಶುರು ಮಾಡ್ದ ಮುಳ್ಬಾಗಿಲ್ ಕಡೆ. ಅದಕ್ಕೇನು ಮಾಡಿದ್ರು, ನಮ್ಮ ಇವನು ಶಿವರಾಮ ಅಟ್ಟಿಸ್ಕೊಂಡು ಹೋಗ್ತಾ ಹೋದ.
ನಾವು ಈ ಕಡೆ ಲೆಫ್ಟ್ಗೆ ಹೋದ್ವಿ. ಲೆಫ್ಟ್ಗೆ ಹೋಗಿದ ತಕ್ಷಣ ಅವನು ಇನ್ನೊಬ್ಬ ಇದ್ದ, ಅವನು ಕ್ಲೋಸ್ ಅಸೋಸಿಯೇಟು. ಹೀಗೆಲ್ಲ ನಾಲ್ಕೈದು ರೂಟಲ್ಲಿ ಒಬ್ಬೊಬ್ಬರು ಹೋದರು. ಕಡೆಗೆ ಏನು ಮಾಡ್ದ, ಸುಸ್ತಾಗೋಗ್ಬಿಟ್ಟಿದ್ದು ಶಿವರಾಮ್ ಓಡಿ ಓಡಿ ಇದರಲ್ಲಿ. ಕಡೆಗೆ ಯೂನಿಯನ್ ಮಾಡಿದ ಮೇನ್ ರೋಡ್ ರೀಚ್ ಆಗಿದ್ದೆ, ಟಕ್ ಅಂತ ಹೇಳಿದೆ ಬಸ್ ಹತ್ತಿದೆ ಹೊರಟ್ಬಿಟ್ಟ. ಸೋಮ ಬಸ್ ಹತ್ತಿದೆ ಹೊರಟ್ಬಿಟ್ಟ. ಅಲ್ಲಿ ಬೇರೆ ಒಂದು ಇಬ್ಬರು ಸಿಕ್ಕಿದ್ರು ಅವ್ನ ಅಸೋಸಿಯೇಟ್ಸು. ಅವ್ನ ಮನೆಯೆಲ್ಲ ಸರ್ಚ್ ಮಾಡಿದ್ವಿ. ಸರ್ಚ್ ಮಾಡಿದೆ ಅಲ್ಲಿ ಟಿ ವಿ ಗಿವಿ ಎಲ್ಲ ಆಯಿತು, ಡಾಕ್ಯುಮೆಂಟ್ಸು ಅದು ಇದು ಭಾಳ ಆಯಿತು. ಎಲ್ಲ ತಗೊಂಡೋಗಿದ್ದೆ ಬಾವಿನಲ್ಲಿ ಹಾಕ್ಬಿಟ್ವಿ, ಎಲ್ಲ ಬಾವಿನಲ್ಲಿ ಹಾಕ್ಬಿಟ್ವಿ. ಅವನು ಸ್ವಲ್ಪ ಇದು ಮಾಡ್ತಾ ಇದ್ದ, ಲೇವಾದೇವಿ ಎಲ್ಲ ಮಾಡ್ತಾ ಇದ್ದ, ಭಾಳ ಲ್ಯಾಂಡ್ಸ್ ಎಲ್ಲ ಅವನು ಇದು ಅಪ್ಪ ತಗೊಂಡ್ಬಿಡ್ತಾ ಇದ್ದ. ಹಾಂ, ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿದೆ ಆ ಬಾವಿನಲ್ಲಿ ಹಾಕ್ಬಿಟ್ಟ. ರಾತ್ರಿ ಸುಮಾರು 8-10 ಗಂಟೆ ಆಯಿತು, ಅಲ್ಲಿಗೂ ಇದಾಯಿತು. ಸರಿ ಸಿಗ್ದವ್ರೆ ಸಿರುಂಡೆ ಅಂತ ಹೇಳಿದ್ದೆ. ಸೀದಾ ವಿ ಕೇಮ್ ಬ್ಯಾಕ್. ಆಮೇಲೆ ಇವನು ಅಶೋಕ್ ಬಂದ. ಅಶೋಕ್ ಅಲ್ಲಿವರೆಗೂ ನಾವು ಹೋದೆ ಗೊತ್ತಾಗಲಿಲ್ಲ, ಕತ್ಲು ಬಂದ್ಬಿಡ್ತು. ಅವನು ಮೋಸ್ಟ್ಲಿ ಹಿಮೇಟ್ ಆಗಂಟು ಮುಳಬಾಗಲ್, ಮುಳಬಾಗಲ್ ಕಡೆಯಿಂದ ಹೋಗಿದ್ದಾನೆ ಅಂತ. ನಾವು ಇಮಿಡಿಯೇಟ್ಲಿ ಬಿ ರಶ್ ಟು ಮುಳಬಾಗಲ್. ಅಲ್ಲಿ ಇನ್ಫಾರ್ಮೇಶನ್ ಬಂತು, ಇಲ್ಲ ಸರ್ ಅವನದು ಯಾರೋ ರಿಲೇಷನ್ ಇದರಲ್ಲಿದ್ದಾರೆ, ಯಾವುದರಲ್ಲಿ, ಗುಡಿಯತ್ತಾಮಲ್ಲಿ, ಗುಡಿಯತ್ತಾಮಲ್ಲಿ ಇದ್ದಾರೆ ಸರ್. ಆ ಗುಡಿಯತ್ತಾಮಲ್ಲಿ ಹೋದರೆ ಸಿಗ್ಬೋದು ಸರ್. ಅಲ್ಲಿ ನೀವು ಗುಡಿಯತ್ತಾಮ ಬೆಟ್ಟ ಇಳಿದಿದೆ ಕೆಳಗಡೆ ಬಂದಿದ ತಕ್ಷಣ ಅಲ್ಲಿ ಒಂದು ಊರು ಸಿಗುತ್ತೆ ಸರ್. ಆ ಊರಿನ ಪಕ್ಕದಲ್ಲಿ ಒಂದು ತೋಟ ಇದೆ, ಆ ತೋಟದಲ್ಲಿ ಇರ್ತಾನೆ ನೋಡಿ ಸರ್ ಅಂತ ಹೇಳ್ದ. ಸಿ, ನಾವು ಇಷ್ಟಕ್ಕೆ ನಾವು ಅನಲೈಸ್ ಮಾಡಬೇಕಲ್ಲ. ಸೊ ವಿ ವೆಂಟು ದಿಸ್ ಥಿಂಗ್, ಯಾವುದಕ್ಕೆ ಗೆಡ್ಡು ಅಂದಿವೆ ಅಷ್ಟೇ ಮುಗಿದಾಯ್ತು. ಅಲ್ಲಿ ತಗೊಂಡಿದ್ದೆ ಬ್ರೆಡ್ಡು ಗಿಡ್ಡು ಬಿಸ್ಕೆಟ್ ತಗೊಂಡಿದ್ದೆ. ಸೀದಾ ವಿ ವೆಂಟು ಗುಡಿಯತ್ತಾಮ್. ಗುಡಿಯತ್ತಾಮ್ ಹೋದ್ವಿ. ಎಲ್ಲಪ್ಪ ಇದು ಅದು ನಕ್ಸಲೈಟ್ ಪ್ಲೇಸ್ ಅದು. ಗುಡಿಯತ್ತಾಮ್ ಇದೆ ನಕ್ಸಲೈಟ್ ಆಗಿನ ಕಾಲದಲ್ಲಿ, ಈಗ ಇಲ್ಲ ಅಂತ. ಇದರಲ್ಲಿರುವಾಗ ನಾವೇನು ಮಾಡಿದ್ವಿ, ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಪ್ಪ ಇದೆ ಇಲ್ಲಿ ಒಂದು ಆ ಫಾರಮ್ ಗಿರಮ ಅಂತ ನೋಡಿದಾಗ ಸಿಕ್ತು. ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ ಇಲ್ಲ ಸರ್ ರಿಲೇಷನ್ಸ್ ಎಲ್ಲ ಆಯಿತು. ಬಂದಿದ್ದ ಸರ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವನು ಒಟ್ಟೋಗ್ಬಿಟ್ಟ ಸರ್. ಅವನ ಜೊತೆಯಲ್ಲಿ ಇನ್ನೂ ಇಬ್ಬರು ಬಿದ್ದರು. ಅವ್ನು ಯಾರೋ ಪೊಲೀಸ್ನವ್ರು ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿದೆ, ಗೊತ್ತಾಗೋಯ್ತು ಸರ್. ಅವನು ಹೊಟ್ಬಿಟ್ಟ ಸರ್ ಅಂತ ಹೇಳ್ದೆ. ಗುಡಿಯತ್ತಾಮ ನೀವು ನೋಡಿಲ್ಲ, ನೀವು ಗುಡಿಯತ್ತಾಮ ಅಯ್ಯೋ ರಾಮ ದಟ್ ಈಸ್ ಬೆಟ್ಟ ಹತ್ತಬೇಕು ಸರ್. ಬೆಟ್ಟ ಹತ್ತಿದ್ರೆ ವೆಹಿಕಲ್ಸ್ ಹೋಗುತ್ತೆ, ಭಾಳ ಕರುಸ್ ಎಲ್ಲ ಇದೆ. ದಟ್ ಈಸ್ ಎ ನಕ್ಸಲೈಟ್ ಪ್ಲೇಸ್. ಆಗಿನ ಕಾಲದಲ್ಲಿ ಎಲ್ಲ ಭಾಳ ಡೆಡ್ಲಿ ನಕ್ಸಲೈಟ್ಸ್ ಇದ್ದಿದ್ದು ಅವರ ಅಲ್ಲ. ಅದನ್ನ ಇಳಿದಿದ್ದೆ ಸ್ವಲ್ಪ ಸ್ವಲ್ಪ ದೂರ ಹೋದ್ರೆ ರೈಟಲ್ಲೇ ಇರುತ್ತೆ. ಅಲ್ಲಿ ಅಲ್ಲಿ ಒಂದು ದೊಡ್ಡ ಬಾವಿ ಇದೆ, ಸುಮಾರು ಒಂದು 100 ಫೀಟ್ ಒಳಗಡೆ. ಅದೇನು ನಾವು ಸ್ವಲ್ಪ ರಾತ್ರಿ ಹೊತ್ತು ಯಾಮಾರ ಹೋಯಿತು ಅಂದರೆ 100 ಫೀಟ್ ಡಮಾರ್ ಅಂತ ಬೀಳ್ತಾ ಇದ್ವಿ. ಅಂಥ ಒಂದು ಬಾವಿ ಎಲ್ಲ ಇಟ್ಟಿದ್ರು. ಆ ಬಾವಿನಲ್ಲಿ ನೀರು ಕೆಳಗಡೆ ಇತ್ತು. ಆಮೇಲೆ ಬೆಳಗಿನ ಜಾವ ನಾವು ಸುಸ್ತಾಗೋಗಿತ್ತು, ಅಲ್ಲೇ ಮರದ್ಕೆ ಮಲ್ಕೊಂಡಿದ್ದೆ. ಅಲ್ಲೇ ಹೋಗಿದ್ದೆ, ಮತ್ತೆ ಸ್ನಾನ ಗಿನ ಮಾಡಿದ್ವಿ, ಆ ತಣ್ಣೀರು ಸ್ನಾನ ಎಲ್ಲ ತೆಗೆದುಕೊಟ್ರು. ಮತ್ತೆ ನಾವೇನು ಮಾಡಿದ್ವಿ, ಅಲ್ಲಿಂದ ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರು. ಸಿಗಲಿಲ್ಲ ಅವತ್ತು. ಅವನು ಅಲ್ಲಿಂದ ಏನು ಮಾಡಿದ್ದಾನೆ, ತನ್ನ ಹೆಂಡತಿಗೆ ಮೀಟ್ ಮಾಡಬೇಕು ಅಂತ ಹೇಳಿದ್ದೆ. ಅವನು ಮೆಸೇಜ್ ಬಂತು ಅವನಿಗೆ, ಅವ್ನು ತೃಪ್ತಿ ಕೊಟ್ಟಬಿಟ್ಟ. ಜಯಶ್ರೀ ಅವಳು ಇವನು ಗರ್ಲ್ ಫ್ರೆಂಡ್, ಇವಳು ಕಡೆಗೆ ಮದುವೆನೂ ಆದ. ತಿರುಪತಿನಲ್ಲಿ ಅಷ್ಟೊತ್ತಿಗೆ ಅವನೇ ನಮಗೆ ಎಮಾರಿಸಿದೆ ಹೋದನಲ್ಲ, ನಮಗೆ ಗೊತ್ತಾಗಲಿಲ್ಲ ತಿರುಪತಿಗೆ ಹೋಗಿದ್ದಾರೆ ಅಂತ ಹೇಳಿದೆ. ಫೈನಲಿ ಅವಳಿಗೆ ಎಲ್ಲ ನಾವು ಕ್ವಶನ್ ಮಾಡಿದಾಗ ಶೀಟ್ ಅವಳು, ಇಲ್ಲ ಸರ್ ನೀವು ಗೆಡ್ಡೂರಿನ ಗುಡಿಯತ್ತಾಮ ಬಂದಿದ್ರಲ್ಲ ಸರ್, ನೀವೆಲ್ಲ ಅವತ್ತಿಂದ ಸ್ವಲ್ಪ ಹೊತ್ತಲ್ಲಿ ನಾವು ಗುಡಿಯತ್ತಾಮ ಬಿಟ್ಟಿದೆ, ನಾವು ಮೆಸೇಜ್ ಇತ್ತು ಸರ್ ಅವನಿಗೆ, ನಾನು ತಿರುಪ್ತಿನಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳಿದೆ. ನಾನು ತಿರುಪ್ತಿಗೆ ಹೋದೆ, ಅವನು ಬಂದ ಸರ್, ನಾವು ತಿರುಪ್ತಿನಲ್ಲಿ ಮೀಟ್ ಆದ್ವಿ. ನಮಗೆ ಗೊತ್ತಾಗಲಿಲ್ಲ ಅದು. ಬೈ ದ ಟೈಮ್ ವಿ ರಿಟರ್ನ್ ಟು ಬ್ಯಾಂಗ್ಳೂರ್ ಸಿಟಿ, ಬ್ಯಾಂಗ್ಳೂರ್ ಸಿಟಿಗೆ ರಿಟರ್ನ್ ಆದವಾಗ ವಿ ಕಾನ್ಸಂಟ್ರೇಟೆಡ್ ಆನ್ ಅದರ್ ರೌಡೀಸ್ ಆಲ್ಸೋ. ಪುಷ್ಪ ಆಗಲಿ, ಕಾಲಾಪತ್ತರ ಆಗಲಿ, ಇವರಿಗೆಲ್ಲ ನಾವು ನೋಡ್ತಾನೆ ಇದ್ವಿ. ನಾವು ಅವರಿಗೆಲ್ಲ ತಂದು ಒಳಗಡೆ ಹಾಕೊಳ್ತಾ ಇದ್ವಿ, ಹಾಕೊಂಡು ನಿಯರ್ಲಿಂಗ್ ಅಬೌಟ್ 200 ರೌಡೀಸ್ ವಿ ಹಾವ್ ಅರೆಸ್ಟೆಡ್. ಆಗ ಆ್ಯಂಟಿ ರೌಡಿ ಸ್ಕ್ವಾಡ್, ಆ್ಯಂಟಿ ರೌಡಿ ಸ್ಕ್ವಾಡಿ ಅಂತ ಅಂದರೆ ಹೇಳ್ಕೊಳ್ತಾ ಇದ್ರು ನನ್ನ ಮಕ್ಕಳು. ರಾತ್ರಿ ಆಯಿತು ಅಂದರೆ ನಾವು ಆ್ಯಕ್ಟಿವ್ ಆಗ್ಬಿಡ್ತಾ ಇದ್ವಿ. ಅವರಿಗೆ ಗೊತ್ತಾಯಿತು ರೌಡಿ ಸ್ಕ್ವಾಡ್ ಬಂತಪ್ಪ ಇದು ಅಂತ ಹೇಳಿದ್ರೆ ನುಗ್ಗಿ ನುಗ್ಗಿ ಹೊಡಿತಾ ಇದ್ವಿ ನಾವು, ಬಿಡ್ತಾ ಇರಲಿಲ್ಲ. ಎತ್ತಾಕೊಂಡು 200 ರೌಡೀಸ್ಗೆ ಬ್ಯಾಂಗ್ಳೂರಲ್ಲಿ ಎಲ್ಲ ಸೌತ್ ಗೀತ್ ಎಲ್ಲ ಎಲ್ಲ ಕಡೆಯಿಂದ ಹಿಡ್ಕೊಂಡಿದ್ದು. ಆಗ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಬಟ್ ದಿ ಮೇನ್ ಹೆಡ್ ಇವನು ಡೆಡ್ಲಿ ಸೋಮ ಸಿಕ್ಕಿಲ್ಲ. ಕಡೆಗೆ ಏನಾಯಿತು, ಒಂದು ದಿವಸ ವಿಲ್ಸನ್ ಗಾರ್ಡನ್ನಲ್ಲಿ ಮಣಿ ಸುತ್ತಾಡ್ತಾ ಇದ್ದಾನೆ ಸರ್, ಯಾಕೋ ಗೊತ್ತಿಲ್ಲ ಸಾರ್ ಅಂತ ಹೇಳಿದೆ. ಅಶೋಕ್ ಕುಮಾರ್ಗೆ ಮೆಸೇಜ್ ಬಂತು. ಅಶೋಕ್ ಕುಮಾರ್ ಏನು ಮಾಡ್ದ, ಇಮಿಡಿಯೇಟ್ ಆಗಿ ಅವನ ಆಟೋ ರಿಕ್ಷಾದಲ್ಲಿ ಹೋಗಿದ್ದೆ, ಅವನಿಗೆ ಸ್ವಲ್ಪ ಇನ್ಫಾರ್ಮೆಂಟ್ ಯಾರಿದ್ದ ಅವ್ನು ನೋಡ್ಕೊಂಡಿದ್ದೆ. ಯಾವಾಗ ಮನೆಗೆ ಹೇಳಿದ್ರು ಮನೆಗೆ ಇಂಟರ್ಸೆಪ್ಟ್ ಮಾಡಾಕ್ಬಿಟ್ರು 10th ಕ್ರಾಸು ವಿಲ್ಸನ್ ಗಾರ್ಡನ್ ಹತ್ರ. ಅಶೋಕ್ ಕುಮಾರ್ ಹೋಗ್ತಾ ಇದ್ದ ಆಟೋರಿಕ್ಷಾದಲ್ಲಿ ಇಂಟರ್ಸೆಪ್ಟ್ ಮಾಡಿದ್ರು. ಆಗ ಇಂಟರ್ಸೆಪ್ಟ್ ಮಾಡಿದೆ, ಎಲ್ಲೋ ಇದ್ದಾನೆ ಸೋಮ ಅಂತ ಹೇಳ್ದ. ಯಾಕಂದ್ರೆ ಅವನು 24 ಗಂಟೆ ಸೋಮ ಎತ್ತಾ ಇದ್ದ ಜೊತೆಯಲ್ಲಿ. ಇಲ್ಲ ಸರ್, 10 ಗಂಟೆಗೆ ಇದ್ರ ಹತ್ರ ಬರ್ತಾನೆ ಸರ್, ಇಂದಿರಾನಗರ ಕಾಂಪ್ಲೆಕ್ಸ್ ಹತ್ರ ಬರ್ತಾನೆ ಸರ್. ಸರಿ ಅಂತ ಹೇಳಿದೆ. ಅವನಿಗೆ ತಗೊಂಡಿದ್ದೆ ರಾತ್ರಿ ರಾತ್ರಿ ಇದರಲ್ಲಿ ಹಾಕಿದ್ರು. ನಮಗೂ ಇನ್ಫಾರ್ಮೇಷನ್ ಬಂತು. ಬಂದಿದ ತಕ್ಷಣ ನಾವೇನು ಮಾಡಿದ್ವಿ, ನಾವು ಅಜೀಮು ಮತ್ತು ಇವರು ಎಲ್ಲ ಅಷ್ಟೊತ್ತಿಗೆ ಸೇಂಟ್ ಮಾರ್ಕ್ಸ್ ರೋಡಲ್ಲಿ ಡಿಮಾಲಿಷನ್ ಇತ್ತು. ಅಷ್ಟೊತ್ತಿಗೆ ಎಲ್ಲ ಪೊಲೀಸ್ವರೆಗೂ ಕರೆಸಿದ್ರು. ನಾವು ಹೋಗಿದ್ದೆ ನಾವು ಯಾವಾಗ ಇನ್ಫಾರ್ಮೇಷನ್ ಬಂತು, ನಾವೆಲ್ಲ ಬಟ್ಟೆ ಬಿಟ್ಟಿದ್ದೆ, ಒಂದು ಅಂಬಾಸಿಡರ್ ಕಾರ್ ಒಂದು ತಗೊಂಡೆ ಐ ವಾಸ್ ದ ಡ್ರೈವರ್ ಫಾರ್ ದಟ್ ಅಂಬಾಸಿಡರ್ ಕಾರ್. ಬಿಕಾಸ್ ದ ಹೋಲ್ ಆಪರೇಷನ್ ಯಾವುದೇ ಇದಾಗಬೇಕು ಅಂದರೆ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ, ನಾನು ಫಾಸ್ಟ್ ಡ್ರೈವಿಂಗು.
ನಡೀತು ಅಂತ ಹೇಳಿದ್ರೆ ಎಲ್ಲ ಕುಡಿಸ್ಕೊಂಡಿದೆ ನಾನು ಅಜೀಮು ಮತ್ತು ಅಶೋಕ್ ಕುಮಾರು. ಆಮೇಲೆ ಕೇಳಿದ ನಾವು ಇದು ಮಾಡೋವಾಗ ಪ್ಲ್ಯಾನಿಂಗ್ ಮಾಡೋವಾಗ ನಮಗೆ ಸಿಗ್ದ ಕವಳ ಕವಳ ಮತ್ತು ಈ ಮಣಿ ಬಂದಿದ್ದಲ್ಲ ಮಣಿ ಇನ್ಫಾರ್ಮೇಷನ್ ಮೇಲೆ ನಾವು ಮಡಿವಾಳದ ಹತ್ರ ಇಂಟರ್ಸೆಪ್ಟ್ ಮಾಡಿದ್ವಿ ಅವನಿಗೆ. ಕವಳನಿಗೆ ಇಂಟರ್ಸೆಪ್ಟ್ ಮಾಡಿದ್ಮೇಲೆ ಅವನು ದೊಡ್ಡ ರೌಡಿನೇ ಅವನು, ಭಾಳ ದೊಡ್ಡ ರೌಡಿ ಅವನು. ಐ ವಾಸ್ ಇನ್ವಾಲ್ಡ್ ಇನ್ ವಿಲ್ಸನ್ ಗಾರ್ಡನ್ ಡಬಲ್ ಮರ್ಡರ್ ಕೇಸಲ್ಲಿ. ಸೋಮ ಎಲ್ಲ ಇದ್ದಾನೆ ಅಂತ ಹೇಳಿದ್ರು ಸರ್, ಸೋಮ ಅವನು ಇವನು ಕೇಳಿ ಸರ್ ಮಣಿ ಹೇಳ್ತಾನೆ ಅಂತ ಹೇಳ್ದ. ಪೊಲೀಸ್ ವಿದ್ಯೆ ಸರ್ ಹೊಡಿದ್ರೆ ಕೆಲಸನೇ ಆಗಲ್ಲ ಸರ್, ಅದು ಹಾಗೆ ಅದೆಲ್ಲ ಹಾಕ್ತೀವಿ ಸರ್, ಅದೆಲ್ಲ ಬಿಡಿ, ಅದು ದಟ್ ಇಸ್ ಲೆಫ್ಟ್ ದ ಪೊಲೀಸ್. ಯಾಕಂದರೆ ನಾವು ಡೆತ್ ಆಗೋದಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಅವ್ನು ಎಷ್ಟು ಸಫರ್ ಮಾಡೋ ಅಷ್ಟು ಮಾಡ್ತಾ ಇದ್ವಿ, ಅವ್ನು ಯಾವ ಊಟ ಕೇಳ್ತಾನೆ ಅದನ್ನು ಕೊಡ್ತಾ ಇದ್ವಿ. ಕಡೆಗೆ ಇಲ್ಲ ಸರ್ ಅವ್ನು ಬೆಳಗ್ಗೆ 10 ಗಂಟೆಗೆ ಇದಕ್ಕೆ ಬರ್ತಾನೆ ಸರ್ ಇಂದ್ರಾನಗರ ಅಂತ ನಾವು ರೆಡಿ ಆಗೋಗ್ಬಿಟ್ರಿ. ಆಗ ಕಾರಲ್ಲಿ ತೊಗೊಂಡಿದ್ದೆ ನಾವೆಲ್ಲ ಕೂತ್ಕೊಂಡಿದ್ದೆ, ಇದು ಅನಿಲ್ ಕುಂಬ್ಳೆ ಸರ್ಕಲ್ ಹತ್ರ ಬಂದಿದ್ವಿ, ಆ ವೈದ್ಯ ಸಾವಿತ್ರ ನಾವೆಲ್ಲ ಕೂತ್ಕೊಂಡಿದ್ದೆ. ವಿ ಮೂವ್ ಟುವರ್ಡ್ಸ್ ಇಂದ್ರಾನಗರ ಬಿ ಡಿ ಎ ಕಾಂಪ್ಲೆಕ್ಸು, ಸ್ಟಿಲ್ ಇಟ್ ಈಸ್ ಎಕ್ಸಿಸ್ಟಿಂಗ್ ದೇ. ಆ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಎಲ್ಲಿರ ನೀಮ್ ಅಂತ ಹೇಳಿದ್ರೆ ಇಲ್ಲ ಬೇಡ ನಾವು ಕೆಳಗಡೆ ಇರೋಣ, ಮೇಲ್ಗಡೆ ಬಂದರೆ ಗೊತ್ತಾಗುತ್ತೆ ಅಂತ ಹೇಳಿದೆ. ಅದು ಸ್ವಲ್ಪ ಕೆಳಗಡೆ ಇದೆ, ಆದಮೇಲೆ ನಾವೇನು ಮಾಡೋದು ಕೆಳಗಡೆ ಪಾರ್ಕಿಂಗ್ ಮಾಡ್ಕೊಂಡಿದ್ವಿ ಕಾರ್ಡೋರಲ್ಲಿ, ಬಂದರೆ ಗೊತ್ತಾಗುತ್ತೆ ಅಂತ ಹೇಳಿದೆ. ನಾನು ಅಶೋಕ್ ಎಲ್ಲ ನಾವು ರೆಡಿಯಾಗಿದ್ವು, ಏನು ಮಾತಾಡಿದ್ರೆ ಸೈಲೆಂಟ್ ಆಗಿದ್ದು. ಅಷ್ಟೊತ್ತಿಗೆ ಒಂದು ಅರ್ಜೆಂಟಾಗಿ ಅಶೋಕ್ಗೆ ಒಂದು ಮೆಸೇಜ್ ಬಂದಿತ್ತು, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡುವ ಅಂತ ಹೇಳಿದೆ. ಅಶೋಕ್ ಏನು ಮಾಡ್ದೆ, ಅರೆ ಈ ಒಳ್ಳೆ ಟೈಮಲ್ಲಿ ಹೊರಟೋಗ್ಬಿಡ್ತಾ ಇದ್ದಾನಲ್ಲಪ್ಪ, 10 ಗಂಟೆ ಆಯಿತು ಬಂದ್ಬಿಡ್ತಾನೆ ಅಂತ ಹೇಳಿದೆ. ಅಶೋಕ್ ಓಡೋಗಿದೆ ಬಂದ್ಬಿಡಯ ಅಂತ ಹೇಳಿದ್ರು. ಅಶೋಕ್ ಮೇಲ್ಗಡೆ ಹೋದ ಕಾಂಪ್ಲೆಕ್ಸ್ ಮಾತಾಡೋದಕ್ಕೆ. ಅಷ್ಟೊತ್ತಿಗೆ ಏನಾಗೋಯ್ತು, ಇವನು ಆಟೋ ರಿಕ್ಷಾದಲ್ಲಿ ಬಂದ್ಬಿಟ್ಟ. ಸೋಮ ಸೋಮ ಏನು ಮಾಡ್ದೆ, ಇದು ಇಂದ್ರಾನಗರ ಹಳೆ ಡಬಲ್ ರೋಡಿಂದ ಸೀದಾ ಬಂದಿದ್ದೆ ಇಲ್ಲಿ ನಿಲ್ಲಿಸ್ದ. ಎಲ್ಲೇ ನನಗೂ ಅವನಿಗೂ ಒಂದು 100 ಯಾರ್ಡ್ಸ್ ಡಿಫ್ರೆನ್ಸ್ ಇತ್ತು, ಗೊತ್ತಿಲ್ಲ ನಾವು ಕಾರಲ್ಲಿ ಕೂತಿರೋದು ಅವನಿಗೆ. ಬಂದಿದ್ದ ಕಾರ ಆಟೋ ರಿಕ್ಷಾದಲ್ಲಿ ಹಾಗೆ ಹಿಂಗೆ ನೋಡ್ದ ಅವನು, ಯಾರು ಕಾಣಿಸ್ಲಿಲ್ಲ ಮನೆಗೆ ಫೈರ್ಡ್ ಅಂತ ಹೊಡೆದ. ನಾವು ನೋಡ್ತಾ ಇದ್ದೀವಿ ಯಾರೋ ಯಾರು ಇಲ್ವಲ್ಲೋ ಅಂತ ಹೇಳಿದೆ. ಏನೋ ಡೌಟ್ ಇದೆ ಸ್ವಾಮಿ ಅವನಿಗೆ ಹೇಳ್ದೆ. ಅವನಿಗೆ ಇದಾಯ್ತು ಕಳೆಗೆ ಅವನು ಮಾಡ್ದೆ ಆಟೋ ರಿಕ್ಷಾದವ್ರಿಗೆ ನಡೆಯಾ ಅಂತ ಹೇಳಿದ್ದೆ. ಪಟ್ಬಿಟ್ರು ಅಷ್ಟೊತ್ತಿಗೆ ಅಶೋಕ್ ಓಡ್ ಬಂದ ಅಲ್ಲಿ ಕೂತ್ಕೋ ಅಶೋಕ್ ಅಂತ ಹೇಳಿದ್ರೆ ಸೀದಾ ನಾವೇನು ಮಾಡಿದ್ವಿ ಕೂತ್ಕೊಂಡ್ವಿ. ಕೂತ್ಕೊಂಡಿದ್ದೆ ಆಟೋ ರಿಕ್ಷಾ ಯಾವ ಕಡೆ ಲೆಫ್ಟ್ ಆ ಮೇನ್ ರೋಡ್ ಹೋಗಿದ್ದೆ, ಲೆಫ್ಟ್ ತೊಗೊಳ್ತು ಟುವರ್ಡ್ಸ್ ಹಲ್ಸೂರು. ಅಷ್ಟೊತ್ತಿಗೆ ನಾವು ಕೇಳಬೇಕಾ ನಮಗೆ, ನಾವು ಹುಚ್ಚರಾಗೋಗ್ಬಿಟ್ಟಿರ್ತೀವಿ ನಾವು. ಹೌದು ಫುಲ್ ಎಕ್ಸೈಟ್ ಕೊಟ್ಟಿದ್ದೆ, ಸೀದಾ ನಡೆದಿದ್ದೆ. ವಿ ವೆಂಟ್ ಬಿಹೈಂಡ್ ದಿಸ್ ಥಿಂಗ್, ಅಲ್ಲಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆಂಜನೇಯಂದು, ಅಲ್ಲಿ ಹೋಗಿದ್ದೆ. ಇದು ಆಟೋ ರಿಕ್ಷಾದಿಂದ ನೋಡ್ತಾನೆ, ಮತ್ತೆ ಹಿಂದ್ಗಡೆ ತಿರುಗಿ ನೋಡ್ತಾನೆ, ಯಾರು ಶೋಭಾ ಯಾರನ್ನ ಇದಾರನೋ ಬರ್ತಾ ಇದಾರನೋ ಅವನು ಗೊತ್ತಿಲ್ಲ. ನಾವು ಹಿಂದ್ಗಡೆ ಫಾಲೋ ಮಾಡ್ತ, ಆಗ ಟ್ರಾಫಿಕ್ಕು ಇರಲಿಲ್ಲ. ಅವನೊಟ್ಟಿಗೆ ಬಸವ ಲಾವಣಿ ಬಸವನು ಇದ್ದ, ಆಮೇಲೆ ಕವಳ ಕವಳ. ಆಮೇಲೆ ಏನಾಗೋಯ್ತು ಸರ್, ನಾವು ಸೀದಾ ಕಾರಲ್ಲಿ ಬಂದ್ವಿ. ಕಾರಲ್ಲಿ ಯಾರಿದ್ರು ಗೊತ್ತಾ, ಕವಳ ಇದ್ದ ಹಾಕ್ಕೊಂಡಿದ್ದೆ ನಾವು ಒಳಗಡೆ. ಅವನು ಸರ್ ಅವನೇ ಸೋಮ ಅವನೇ ಸೋಮ ಸಾರ್ ಅಂದ. ಕೇಳಬೇಕಾ ನಮಗೆ ಅಷ್ಟಂದ್ರೆ ಮುಗಿದಾಯ್ತು. ಆಮೇಲೆ ಏನಾಗೋಯ್ತು, ಅಲ್ಲಿಂದ ನಡೆದು ಕಾಗದ ಟ್ಯಾಕಿತ್ತು. ಆದ ಮುಂದೆ ಬಂದ ಅಜೀಮ್, ಗೆಟ್ ರೆಡಿ ವಿತ್ ಯುವರ್ ರಿವಲ್ವರ್ ಅಶೋಕ್ ಕುಮಾರ್, ಗೆಟ್ ರೆಡಿ, ಏನು ಮಾಡೋಕ್ಕಾಗಲ್ಲ, ಗೋ ವಿತ್ ದ ಹೈ ಸ್ಪೀಡ್ ಆ್ಯಂಡ್ ಡ್ಯಾಶ್ ಅಗೇನ್ಸ್ಟ್ ಆಟೋ ರಿಕ್ಷಾ ಅಂತ ಹೇಳಿದೆ. ನಾ ಡ್ರೈವಿಂಗ್ ಮಾಡ್ತಾ ಇದ್ನಲ್ಲ, ಐ ಆಮ್ ಗೋಯಿಂಗ್ ಟು ಡ್ಯಾಶ್ ಅಗೇನ್ಸ್ ದಟ್ ಆಟೋ ರಿಕ್ಷಾ. ಹೊಡೆದೇ ಬಿಟ್ಟೆ ಆಟೋ ರಿಕ್ಷಾಗೆ. ಆ ಟ್ಯಾಕಿಸ್ ಯಾವುದು ಸರ್? ಸ್ವಾಗತ ಸುಜಾತ ನಾವು. ಹೋಗ್ತಾ ಇರುವಾಗ ಅಲ್ಲಿ ಹೊಡೆದೆ ಸರ್ ಒಂದೇ. ಐ ವಾಸ್ ಗೋಯಿಂಗ್ ಅಟ್ ಮೋರ್ ದ್ಯಾನ್ 100 ಕಿಲೋಮೀಟರ್. ಹೊಡೆದೆ ಹೊಡೆದ ತಕ್ಷಣ ಟಪ್ ಅಂತ ಹೇಳಿದೆ ಮೇಲ್ಗಡೆ ಹೋಯ್ತು. ಅದು ಯಾವುದು ಆಟೋ ರಿಕ್ಷಾ? ಇವ್ರು ಹಿಂದೆ ತಿರುಗಿ ನೋಡ್ತಾನೆ, ಏನಪ್ಪ ಇದು ಕ್ಯಾಬ್ ಸೈಜ್. ನೆಕ್ಸ್ಟ್ ಇನ್ನೊಂದು ಡ್ಯಾಶ್ ಹೊಡೆದೆ, ಇನ್ನೊಂದು 10 ನಿಮಿಷ. ಮತ್ತೆ ಕೆಳಗಡೆ ಬಿತ್ತಲ್ಲ, ಮತ್ತೆ ಒಂದು ಡ್ಯಾಶ್ ಹೊಡೆದೆ. ಡ್ಯಾಶ್ ಹೊಡೆದಿದ ತಕ್ಷಣ ಏನಾಯ್ತು, ಕ್ಯಾಪ್ಸ್ ಇದಾಗೋಯ್ತು. ಯಾವುದು ಆಟೋ ರಿಕ್ಷಾ? ಹಿಡಿದಿದ್ದೆ, ಇವನೇನು ಮಾಡ್ದ, ಓಡಕ್ಕೆ ಶುರು ಮಾಡ್ದ. ಮನೆ ಓಡಕ್ಕೆ ಮನೆ ಸಿಕ್ಕಾಕೊಂಡ್ಬಿಟ್ಟ ಅಲ್ಲೇ. ಅವನು ಸೋಮ ಏನು ಮಾಡ್ದ, ಇಳಿದಿದ್ದೆ ಮಶಾನ್ ಕಡೆ ಓಡ್ದ, ಮುಸ್ಲಿಂ ಮಶಾನ್ ಇತ್ತು ಆ ಕಡೆ. ಅಜೀಮ್ ಅವನ ಕಡೆ ಚೇಸ್ ಮಾಡಕ್ಕೆ ಹೋದ್ರು. ನಾನು ಇಲ್ಲಿ ಇವನಿಗೆ ಹೇಳಿದೆ, ಯಾರಿಗೆ, ಏಯ್ ಬೋಳೆ ಮಗನೇ ನೀನೋಡೋ ಇಲ್ಲಿ ಇವನೇನ ಎಲ್ಲ ಯಾರೋ ಈಗ ಏನಾಗ್ತಾ ಇದೆ ಅದು ನಿನಗೆ ಆಗುತ್ತೆ ಅಂತ ಹೇಳಿದೆ. ಇವನಿಗೆ ಹೇಳಿದೆ ಕವಳನಿಗೆ, ನೀನು ಒಂದು ದಿವಸ ಹೋಗ್ತೀಯ ಈಗ ಇದೆ ನೋಡಿ ನೋಡ್ತಾ ಇರು ಅಂತ ಹೇಳಿದ್ದೆ ಹೇಳ್ತಾ ಇದ್ದೆ. ಈಗ ಅವನು ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ. ಕಡೆಗೆ ಏನಾಗೋಯ್ತು, ಅಜೀಮ್ ಹೋದರು ಲೇಕ್ ಸುಮ ಬೇಡ ನಿನಗೆ, ನೀನು ಸ್ಟಾಪ್ ಮಾಡು, ನೀನು ಸರೆಂಡರ್ ಆಗು, ಇಲ್ಲಾಂದ್ರೆ ನೀನು ಫೈರ್ ಮಾಡ್ತೀನಿ. ಓಪನ್ ಆಗಿದ್ರೆ ಅಷ್ಟೊತ್ತಿಗೆ ಇವನು ಲಾವಣಿ ಏನು ಮಾಡ್ದೆ, ಈ ಕಡೆ ಹೊರಟ್ಬಿಟ್ಟ. ಯಾಕಡೆ ಹಿಂದೂ ಮಶಾನದ ಕಡೆ ಓಡ್ದ ಅವನು ಬಸವ. ಆಗ ಇವನೇನು ಮಾಡ್ದೆ, ಅಶೋಕ್ ಅವನು ಫಾಲೋ ಮಾಡ್ಕೊಂಡು ಹೋದರು. ಅವನು ಫಾಲೋ ಮಾಡ್ಕೊಂಡಿದ್ದೆ, ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ಸೋಮ. ಏನು ಅಜೀಮ್ ಏನು ಮಾಡಿದ್ರು, ಫೋನ್ ಫೋನ್ ಅವನಿಗೆ ಚೇಂಜ್ ಮಾಡ್ಕೊಂಡೆ ಹೋದರು. ಚೇಂಜ್ ಮಾಡ್ಕೊಂಡಿದ್ದೆ ಅವ್ನು 4-5 ಸಲ ವಾರ್ನ್ ಕೊಟ್ಟರು, ಬೇಡ ಬೇಡ ಸೋಮ ಸರೆಂಡರ್ ಆಗು, ಇಲ್ಲಾಂದ್ರೆ ಆಗೋಯ್ತು ನಿನಗೆ ಹೊರಾಕ್ಬಿಡ್ತೀನಿ ಅಂತ ಹೇಳಿದ್ರೆ ರಿವಾಲ್ವರ್ ತೋರಿಸ್ಕೊಂಡೆ ಹೋದರು. ಅವನು ಅಲ್ಲಿಂದ ಕಾಂಪೌಂಡ್ ಹತ್ತಕ್ಕೋದ ಹೊರಾಕ್. ಬಟ್ ಇಟ್ ಹಸ್ ಹ್ಯಾಪನ್ ಇದೆ ಮನೆಗೆ ಏನು, ಅಲ್ಲಿ ಸುಮಾರು ಒಂದು 5,000 ಜನ ಇದೇನಿದು ಪಿಕ್ಚರ್ ನಡೀತಾ ಇದೆ ಶೂಟಿಂಗು ಅಂತ ಹೇಳಿದೆ. ಬಂದರು ಯಾವಾಗ ಅವನು ಇದ್ದ ಕೆಳಗಡೆ ಬಿದ್ದ ಆ ಕಡೆ, ಆ ಬಿದ್ದನ ಪ್ರಾಣ ಆಯ್ತಲ್ಲ ಅಂದ ಅಲ್ಲಿವರೆಗೂ ಹೋದ ಒಂದು 10 ಅಡಿ.
ಅವನಿಗೆ ಕೆಳಗಡೆ ಬಿದ್ದೋಗ್ಬಿಟ್ಟ. ಅವನಿಗೆ ನಾಲ್ಕೈದು ಗುಂಡುಗಳು ಬಿದ್ದೋಯ್ತು. ಅಜಿಮ್ ಹೊಡೆದಾಕಿದ್ದು, ಯಾಕಂದ್ರೆ ಐ ಕೆನಾಟ್ ಲೀವ್ ದಿ ಕಾರ್ ಅಂಡ್ ಗೋ. ಅಜಿಮ್ ಬಿಡ್ಬೇಡ ಅವನಿಗೆ ಹೊಡಿ ಅಂತ ಹೇಳಿದೆ. ಜೋರಾಗಿ ನಾವು ಕಿಚ್ಕೊಳ್ತಾ ಇದ್ವಿ ನಾವೆಲ್ಲ. ಕಡೆಗೆ ಇವನು ಲಾವಣಿ ಬಸವನಿಗೆ ಹೋಗಿದ್ದೆ, ಅವನು ಹಿಂದೂ ಮಾಷಾಣದ ಹತ್ರ ಹೋಗಿದ್ದೆ, ಅವನು ಹೊಡೆದ. ಅವನು ಪ್ರಾಣ ಹೋಗಲಿಲ್ಲ, ಅವನಿಗೆ ಸ್ವಲ್ಪ ಸುಸ್ತಾಗಿತ್ತು. ಅವನು ಬಂದಿದೆ ಬೋರಿಂಗ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ. ಕಡೆಗೆ ಇಲ್ಲಿ ಇವನು ಎನ್ಕೌಂಟರ್ ಆಗೋಯ್ತು. ಸೋಮಂದು ಎನ್ಕೌಂಟರ್ ಆಗಿದ ತಕ್ಷಣ ಅವನು ಹೆಣ ಅಲ್ಲೇ ಬಿತ್ತು ಮುಸ್ಲಿಂ ಮಶಾಣದಲ್ಲಿ. ಬಿದ್ದ ತಕ್ಷಣ ಎಲ್ಲ ಬಂದ್ಮೇಲೆ ನೋಡಿದ್ವಿ ಅಷ್ಟೊತ್ತಿಗೆ ಡೆತ್ ಆಗೋಗಿತ್ತು. ಬೌರಿಂಗ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರೆ ಆ ಶಾಪು ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದೆ. ಆಮೇಲೆ ನಾವು ವಿ ಆರ್ ಅಟ್ ದಿಸ್ ಥಿಂಗ್ ಇಲ್ಲಿಗೆ ಬಾ ಅಂತ ಹೇಳಿದೆ. ಕರೆಸ್ಕೊಂಡ್ವಿ ಅಶೋಕ್ಗೆ. ಅಷ್ಟೊತ್ತಿಗೆ ಇವನು ಪ್ರಾಣ ಹೊಟ್ಟೋಗಿತ್ತು. ಯಾವುದು ಬಸ್ ಒಂದು ಅಲ್ಲಿ ಅವನು ನಾಲ್ಕು ಬುಲೆಟ್ ಹೋಗಿತ್ತು. ಏನು ಸರ್ ಅವನು ಈಸ್ ಆಲ್ಸೋ ಗುಡ್ ಶೂಟರ್ ಅವನು ಅಜೀಮ್. ಹಾಂ ಆಮೇಲೆ ಏನಾಗೋಯ್ತು ಕಡೆಗೆ ಇವನು ಇಲ್ಲಿ ಬಿತ್ತ. ಅಷ್ಟೊತ್ತಿಗೆ ಇನ್ಫಾರ್ಮೇಷನ್ ಎಲ್ಲ ಹೋಯಿತು. ಕಮಿಷನರ್ ಅವರೆಲ್ಲ ಬರಕ್ಕೆ ಶುರು ಮಾಡಿದ್ರು ಇಲ್ಲಿಗೆ ಸ್ಪಾಟ್ಗೆ. ಅಷ್ಟೊತ್ತಿಗೆ ಈ ಲಾವಣಿ ಬಸ್ ಅಲ್ಲಿ ಹೋದ್ನಲ್ಲ ಅವನು ಇದಾಗಿದೆ. ಅವನು ಹಿ ವೆಂಟು ದಿಸ್ ಥಿಂಗ್ ನಿಮ್ಯಾನ್ಸಲ್ಲಿ ಅವನಿಗೆ ಸ್ಪೆಷಲ್ ಆಗಿ ಇದು ಮಾಡೋಕೆ ಹೋದರು. ಅವನು ಲಾಸ್ಟ್ ಸ್ಟೇಜಸ್ಸಲ್ಲಿದ್ದ. ಕಡೆಗೆ ಅವನು ಸತ್ತೋದ. ಕಡೆಗೆ ಸೋಮನು ಸತ. ಅಲ್ಲಿಗೆ ಬ್ಯಾಂಗ್ಳೂರು ಅಂಡರ್ ವರ್ಲ್ಡ್ ಕಂಡ ಆಗೋಯ್ತು. ಕಡೆಗೆ ನೆಕ್ಸ್ಟ್ ಡೇ ಏನು ಮಾಡಿದ್ರು, ಯಾವಾಗ ಎನ್ಕೌಂಟರ್ ಆಯಿತು, ಪ್ರೆಸ್ಸಲ್ಲೆಲ್ಲ ಬಂತು, ಬಹಳ ಜೋರಾಗಾಯಿತು. ನೆಕ್ಸ್ಟ್ ಡೇ ನಮ್ಮ ಸಿಂಧ್ಯಾ ಸಾಹೇಬರು ಕರೆಸೇ ಬಿಟ್ರು, ಆ್ಯಂಟಿ ರೌಡಿ ಸ್ಕ್ವಾಡ್ ಲೆಟ್ ದಮ್ ಕಮ್ ಟು ಡಿ ಜಿ ಆಫೀಸ್ ಅಂತ ಹೇಳಿದ್ದೆ. ಈ ಕಾಲದಲ್ಲಿ ಕರೀತಾರ. ಹೋದಾಗ ಸಿಂಧ್ಯಾ ಸಾಹೇಬರು ಬಂದಿದ್ದೆ, ಕಂಗ್ರ್ಯಾಚುಲೇಷನ್ಸ್ ಮಾಡಿದ್ರು, ಯು ಡಿಡ್ ಎ ಗುಡ್ ಥಿಂಗ್, ಅಟ್ಲೀಸ್ಟ್ ಬ್ಯಾಂಗ್ಳೂರ್ ರೌಡಿಸಮ್ ಸ್ವಲ್ಪ ಕಂಟ್ರೋಲ್ ಆಗಿದೆ, ಐ ನೋ ಇಟ್ ಅಂತ ಹೇಳಿದೆ. ಇದು ಮಾಡಿದೆ, 100,000 ರೂಪಾಯಿ ನಿಮಗೆ ಇನಾಮ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರು. ಹೌದು ಸರ್, ಅದು ನಮಗೆ ಯಾರಿಗೂ ಬಂದಿಲ್ಲ, ಅದು ಪೇಪರಲ್ಲೇ ಉಳ್ಕೊಂಡಿದೆ. ಇಲ್ಲ, ಇಟ್ ಹ್ಯಾಸ್ ನಾಟ್ ಕಮ್, ನಾಟ್ ಈವನ್ ಒನ್ ಪೈಸಾಫ ಫ್ರಮ್ ದಟ್ ದಿಸ್ ಥಿಂಗ್ 1 lakh, ಇಟ್ ಹ್ಯಾಸ್ ನಾಟ್ ಕಮ್. ಆಯಿತು ಬಿಡಿ, ವಿ ಆರ್ ನಾಟ್ ಫಾರ್ ಮನಿ ಅಂತ ಹೇಳಿದೆ. ನಾವು ಸುಮ್ಮನೆ ಇದ್ದಿದ್ದೆ, ಅವ್ರ ಡ್ಯೂಟಿ ಇಷ್ಟು ಕಂಟ್ರೋಲ್ ರೌಡಿಸಮ್ ಅಂತ ಹೇಳಿದ್ರು. ಆಮೇಲೆ ವಿ ವೆಂಟ್ ಟು ದ ಎಸ್ ಡಿ ಎಮ್ ಅಂಡ್ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಮ್ಮ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ವಿ. ಸೊ ಯಾವಾಗ ಸೋಮಾನ್ ಎನ್ಕೌಂಟರ್ ಆಯಿತು, ಬ್ಯಾಂಗ್ಳೂರು ರೌಡಿಸಮ್ ಸ್ವಲ್ಪ ತಣ್ಣಗಾಯಿತು. ಆ್ಯಂಟಿ ರೌಡಿಸ್ ಫಾಡಿ ಅಂದರೆ ಎಲ್ಲರಿಗೂ ಭಯ ಹುಡ್ತಾಯಿತ್ತು. ಎನ್ಕೌಂಟರ್ ಮಾಡಿಬಿಡ್ತಾರಪ್ಪ, ನಾವು ಹೋಗ್ಬೇಕಪ್ಪ ಹಾಗೆ ಅಂತ ಹೇಳಿದ್ರೆ ಬೆಂಗ್ಳೂರು ಬಿಟ್ಟು ಹೊರಟರು. ಲೈಕ್ ಪುಷ್ಪ ಆ್ಯಂಡ್ ಗಣೇಶ ಅವ್ರೇನು ಮಾಡಿದ್ರು, ಮಡ್ರಾಸ್ ಹೋಗಿದ್ದೆ, ಹೈಕೋರ್ಟ್ ಹತ್ರ ಚಪ್ರಿ ಹೊಲ್ಕೊಂಡು ಕೂತ್ಕೊಂಡಿದ್ರು. ಕಡೆಗೆ ಅವ್ರಿಗೂ ಬಿಡಲಿಲ್ಲ, ಅವ್ರಿಗೂ ಕರ್ಕೊಂಬಂದ್ವಿ. ಸಿ ದ ಸೌ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.